ಹೇಳ್ತೀರಲ್ಲ 25 ಗೆದ್ದವ್ರು ನಾವೇನ್ ಹೇಳ್ಬೇಕು? ಸಾಕು ಸಾಕು, ಚುನಾವಣೆ ಬರ್ಲಿ ಇರ್ಲಿ ಈ ಸದನದಿಂದ. ನೀವು ಒಂದು ಲೋಕಸಭೆಗೆ ನಿಂತ್ಕೊಳ್ಳಿ. ಇಲ್ಲ, ನಾನ್ ನಿಲ್ಬೇಕು, ನೀನ್ ನಿಲ್ಬೇಕಂತ ಆಸೆಯಲ್ಲಿದ್ದೆ. ಈಗ ಮಹಾದೇವಪ್ಪನವ್ರೆ, ಮಹಾದೇವಪ್ಪನವ್ರು ನೀವು ಮಂಗಳೂರು ನಿಂತ್ಕೊಳ್ರಿ. ಹಾಗೆಲ್ಲ ಸರ್ ಕೇಳಿ ಸರ್, ನನಗೆ ನೋಡೋಣ. ನೀವ್ ಯಾವಾಗಲೂ ಸರ್ ನನ್ ಮನ್ಸೊಳಗೆ ಹೇಳ್ತೇನೆ. ಇರಿ ಇರಿ, ಪೂಜಾರ ಬಗ್ಗೆ ಪೂಜಾರ್ ಮಾತಾಡ್ಲಿ, ಪೂಜಾರ್ ಮಾತಾಡ್ಲಿ. ಪೂಜಾರ್ ಗೆಲ್ಬೇಕಾದ್ರೆ ಪೂಜಾರನ ಪ್ರತಿಯೊಬ್ರು ಕರ್ಕೊಂಡು ಹೋಗ್ತಾರೆ, ಇವ್ರು ಬಂದ್ರೆ ಓಟ್ ಬರ್ತದೆ ಅಂತ. ಗೆದ್ದ ಮೇಲೆ ಸರ್ ಮಂಗಳೂರಿಗೆ ಮಂತ್ರಿ ಆಗ್ತದ್ರೆ ಅವ್ರನ್ನ ಮಾಡಬಾರ್ದು ಅಂತಾರೆ. ಸರ್ ನಮ್ಮ ಮನ್ಸೊಳಗೆ ಏನಿದೆ ಅಂದ್ರೆ, ಸ್ವಾಭಾವಿಕ ಹೇಳಿದ್ರು ನೀವು ಕರ್ನಾಟಕದ. ಆದ್ರೆ ಮೊನ್ನೆ ಮಹಾದೇವಪ್ಪನವ್ರು ಮಾತಾಡ್ತಾ ಮಾತಾಡ್ತಾ, ಯಾರು ಬೇಕಾದ್ರೂ ಚುನಾವಣೆ ನಿಲ್ಲಬೇಕಬಹುದು ಸಮರ್ಥರಲ್ಲಿ, ಸಿಎಂ ಡಿ ಸಿ ಎಂ ಸೇರಿ ಅಂತ ಹೇಳಿದ ನಂತರ ನನಗೇನು ಅನ್ಸುತ್ತೆ ಅಂದ್ರೆ, ಪಾರ್ಲಿಮೆಂಟ್ ಅಲ್ಲಿ ವಾದ ಮಾಡ್ಲಿಕ್ಕೆ ನೀವು ಸಮರ್ಥರು ಸರ್. ನೀವು ಮತ್ತೆ ಡಿ ಸಿ ಎಂ ಅವರು ನಿಂತ್ರೆ ನಂತರ ಹಾಗಾಗಿ ಅಲ್ಲಿ ಹೋಗ್ಬೋದು. ಯೋಚನೆ ಮಾಡಿ, ಸಮರ್ಥನೆ ಪಾರ್ಲಿಮೆಂಟ್ ನಲ್ಲಿ ಇದ್ರು ಸಮರ್ಥನೆ, ಅಥವಾ ಇಂಟರ್ನ್ಯಾಷನಲ್ ಪಾರ್ಲಿಮೆಂಟ್ ಇದ್ರೆ ಅಲ್ಲೂ ಸಮರ್ಥ. ಅಲ್ಲ, ನಿಮ್ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಇಲ್ಲ, ಎಲ್ಲಿದ್ರು ಸಮರ್ಥ. ಒಟ್ಟಾರೆ ನಿಮ್ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಇಲ್ಲ. ನಿಮ್ ಪಾರ್ಟಿಯಲ್ಲೇ ನಿಮ್ಮನ್ನ ಪಾರ್ಲಿಮೆಂಟ್ ಕಳ್ಸಕ್ ತಯಾರಿ ನಡೀತಾ ಇದೆ ಅನ್ನೋದು ನಿಮ್ ಗಮನಕ್ಕೆ ಬಂದಿದೆಯಾ? 26 ಜನ 25 ಜನ ಗೆದ್ದು ಏನ್ ಮಾಡ್ಯಾರ ಅಂತ ಜನ ನೋಡಿದಾರೆ. ಸರಿ ಬಿಡಿ, ಈ ಸರ್ತಿ ರಿಸಲ್ಟ್ ಬರ್ತಾರೆ ಗೊತ್ತಾಗ್ತದೆ. 25 ಜನ ಮಾದರಿ ಕೆಲಸ ಮಾಡ್ತಾರೆ. ನೀವು ಅಪ ಪ್ರಚಾರ ಮಾಡ್ತಾರೆ, ಬಾಯಿ ಬಿಚ್ಚಿಲ್ಲ ಇವತ್ತು. ಕುತ್ಕೊಳ್ಳಿ, ಕುತ್ಕೊಳ್ಳಿ, ಸಾಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.